ಹೋಗು ಪುಟ ಡ್ರೆಸ್ ಚೇಂಜ್ ಮಾಡ್ಕೊಂಬಾ ತಿಂಡಿ ಕೊಡ್ತೀನಿ ಯಾಕೋ ಆದಿತ್ಯ ಡ್ರೆಸ್ ಚೇಂಜ್ ಮಾಡು ಅಂತ ಹೇಳ್ದೆ ತಾನೆ ಹೋಮ್ವರ್ಕ್ ಕೊಟ್ಟಿಲ್ವಾ ಇವತ್ತು ಯಾಕಮ್ಮ ಯಾಕೆ ಹೀಗಿದಾನೆ ದಾರಿಲಿ ಏನಾದರೂ ಕೊಡ್ಸು ಅಂತ ಹಠ ಮಾಡಿದ್ನಾ ಒಂದು ರೀತಿಯಲ್ಲಿ ಹಾಗೆ ಅನ್ಕೋ ಆದರೆ ಅವನು ಕೇಳಿದನ್ನ ಕೊಡ್ಸೋಕೆ ನನ್ನ ಕೈಲೂ ಆಗಲ್ಲ ನಿನ್ನ ಕೈಲೂ ಆಗಲ್ಲ ಅದಕ್ಕಿರೋದು ಒಂದೇ ಪರಿಹಾರ ಅಂದ್ರೆ ಅವನು ಸ್ಕೂಲ್ ಬದಲಾಯಿಸೋದು ಅಮ್ಮ ಏನು ಹೇಳ್ತಾ ಇದ್ದೀರಾ ನೀವು ಅವನು ಕೇಳಿದನ್ನ ಕೊಡ್ಸೋಕ್ಕಾಗದೇ ಇರೋದಕ್ಕೂ ಅವನು ಸ್ಕೂಲ್ ಬದಲಾಯಿಸೋದಕ್ಕೂ ಏನು ಸಂಬಂಧ ಅಂಥದ್ದೇನು ಕೇಳ್ದ ಅವನು ಮಧ್ಯಾಹ್ನ ನಾನು ಸ್ಕೂಲಿಗೆ ಊಟಕ್ಕೆ ತಗೊಂಡು ಹೋದಾಗ ಸೂರ್ಯ ಸಾಕ್ಷಿಗೆ ಊಟ ತಗೊಂಡು ಬಂದಿದ್ರು ಬಿಸಿ ಬಿಸಿ ಪೂರಿ ಆಲೂಗೆಡ್ಡೆ ಪಲ್ಯ ತಂದಿದ್ದೀನಿ ಸಾಕ್ಷಿ ಊಟ ತಿನ್ನೋಣ ಯಾಕಮ್ಮ ಸಾಕ್ಷಿ ಸಪ್ಪಗಿದ್ಯಾ ಟೀಚರ್ ಏನಾದರೂ ಬೈದ್ರಾ ನೀವು ಸಪ್ಪಗಿದ್ದೀರಾ ನಿಮಗೂ ಯಾರಾದರೂ ಬೈದ್ರಾ ದೊಡ್ಡವರು ಪ್ರಶ್ನೆ ಕೇಳಿದ್ರೆ ಮತ್ತೆ ಪ್ರಶ್ನೆ ಕೇಳಬಾರದು ಉತ್ತರ ಹೇಳಬೇಕು ಗೊತ್ತಾಯ್ತಾ ಸಾಕ್ಷಿ ಸಾಕ್ಷಿ ನೀನು ಹೇಗಿದ್ದೀಯಾ ಆದಿ ಬೋರು ಕಣೆ ನೀನು ಇಲ್ಲದೆ ನನಗೂ ಅಷ್ಟೇ ನೀನು ಇಲ್ದಿರಾ ಬೋದು ನನ್ನ ಮಿಸ್ ಮಾಡ್ಕೊತಾ ಇದೀಯಾ ಹ್ಞೂ ಕಣ ತುಂಬ ನೀನು ನನ್ನನ್ನು ಮಿಸ್ ಮಾಡ್ಕೊಂಡ್ಯಾ ನಾನು ಅಷ್ಟೆ ತುಂಬ ಮಿಸ್ ಮಾಡ್ಕೊಂಡೆ ಆತಿ ಅಮ್ಮ ಹೇಗಿದ್ದಾರೆ ಶಿ ಈಸ್ ಆಲ್ವೇಸ್ ಕ್ರೈಯಿಂಗ್ ಯಾವಾಗಲೂ ಅಳ್ತಾನೇ ಇರ್ತಾರೆ ವೆರಿ ಬ್ಯಾಡ್ ಏ ಆದಿ ತಿಂಡಿ ಏನೋ ತಂದಿದ್ಯಾ ಪೂರಿ ನಂಗೂ ಕೊಡ್ತೀಯಾ ಆ ಕೊಡ್ತೀನಿ ಸಾಕ್ಷಿ ಹಾಯ್ ಡ್ಯಾಡ್ ನಡಿ ಹೋಗೋಣ ಇಲ್ಲ ನಾನು ಬರಲ್ಲ ನಂಗೆ ಆದಿ ಕಂಡ್ರೆ ಇಷ್ಟ ನೋಡು ಈಗ ಅವರು ನಮ್ಮನೆಗೆ ಸೇರ್ತವ್ರಲ್ಲ ಅವರೇ ಬೇರೆ ನಾವೇ ಬೇರೆ ಯಾಕೆ ಅವರೇ ಬೇರೆ ನಾವೇ ಬೇರೆ ಅದೆಲ್ಲ ಕೇಳಬಾರ್ದು ನಡಿ ಆ ಸೂರ್ಯ ಆದಿನ ಮಾತಾಡ್ಸದೆ ಹಾಗೆ ಹೊರಟೋದ್ರು. ಪಾಪ ಆದಿ ಎಷ್ಟು ಬೇಜಾರ್ ಮಾಡ್ಕೊಂಡ ಗೊತ್ತಾ? ಈಗ ಅದೇ ಸ್ಕೂಲಿಗೆ ಹೋಗ್ತಾ ಇದ್ರೆ ದಿನ ಇದೇ ಕತೆ ನಡೆಯುತ್ತೆ. ಮಗು ಸಪ್ಪೆ ಮುಖ ಮಾಡ್ಕೊಂಡು ಮನೆಗೆ ಬರಬೇಕಾಗುತ್ತೆ. ಅದಕ್ಕೆ ನಾನು ಹೇಳಿದ್ದು ಆ ಸ್ಕೂಲ್ನ ಬದಲಾಯಿಸಿ ಬೇರೆ ಸ್ಕೂಲಿಗೆ ಹಾಕೋಣ ಅಂತ. ಇಲ್ಲ ಅಮ್ಮ, ಆದಿತ್ಯ ಅದೇ ಸ್ಕೂಲಿಗೆ ಹೋಗ್ಲಿ, ಬೇರೆ ಸ್ಕೂಲಿಗೆ ಸೇರ್ಸೋದು ಬೇಡ. ಏನೇ ಅರ್ಥ ಇದು? ಮುಂದಾಗೋ ಸಮಸ್ಯೆನ ಇಷ್ಟು ವಿವರವಾಗಿ ಹೇಳಿದ್ರು ಅದೇ ಸ್ಕೂಲಿಗೆ ಹೋಗ್ಲಿ ಅಂತ ಹೇಳ್ತಾ ಇದೆಯಲ್ಲ ನೀನು. ಮಗು ಮನಸ್ ಮೇಲೆ ಅದು ಎಂತ ಪರಿಣಾಮ ಬೀರ್ಬೋದು ಅಂತ ಯೋಚನೆ ಮಾಡಿ ನೋಡು. ದೊಡ್ಡವ್ರು ಮಾಡಕ್ಕಾಗದೆ ಇರೋದನ್ನ ಈ ಮಕ್ಕಳು ಸೂರ್ಯ ಅವ್ರಿಗೆ ಮಾಡಿ ತೋರಿಸ್ತಾರೆ ಅಂತ ನನ್ನ ಮನ್ಸು ಹೇಳ್ತಾ ಇದೆ ಅಮ್ಮ. ಅದಕ್ಕೆ ಆದಿತ್ಯನ ಆ ಸ್ಕೂಲಿಂದ ಚೇಂಜ್ ಮಾಡಿಸೋದು ಬೇಡ. ಸಾಕ್ಷಿ ಆದಿತ್ಯ ಇಬ್ರು ಒಟ್ಟಿಗೆ ಇರಲಿ. ಗಾಯತ್ರಿ ಅವರು ಇದ್ದಾರಾ? ನೀವು ಅವ್ರ ಮಗನಾ? ಹೌದು, ಒಳಗೆ ಬನ್ನಿ. ಯಾವಾಗ ಬಂದ್ರೆ? ಸುಲೋಚನಾ, ಶರ್ಮಿಳಾ, ಸುಲತಾ ಹೇಗಿದ್ದೀರಾ? ಕೂತ್ಕೊಳ್ಳಿ. ತುಂಬಾ ಚೆನ್ನಾಗಿ. ನಾವು ಚೆನ್ನಾಗಿದ್ದೀವಿ, ನೀ ಹೇಗಿದ್ಯಾ ಗಾಯತ್ರಿ? ನಾನು ಸೂಪರ್ ಆಗಿದ್ದೀನಿ ಕಣ್ರೆ. ಬಾ ಬಾ ರಾಕಿ, ಇವಳು ನನ್ನ ಮೂರನೇ ಸೊಸೆ ರಾಕಿ ಅಂತ, ಇವನು ನನ್ನ ಮಗ ಸೂರ್ಯ. ಸೂರ್ಯ, ಇವರೆಲ್ಲ ನನ್ನ ಕಾಲೇಜ್ ಫ್ರೆಂಡ್ಸ್, ಇವರೆಲ್ಲ ಈಗ ಅಬ್ರಾಡ್ ಅಲ್ಲಿ ಸೆಟ್ಲ್ ಆಗಿದ್ದಾರೆ ಕಣೋ. ನಿಮ್ ಚಿಕ್ಕ ಮಗನ? ಇಲ್ಲ ಕಣೆ, ಅವ್ನು ನನ್ನ ಎರಡನೇ ಮಗ ಸೂರ್ಯ ಅಂತ. ಹೌದು, ಇವ್ರದೇ ಅಲ್ವಾ ಪುನರ್ ವಿವಾಹ ಆಗಿದ್ದು? ಹೌದು ಕಣೆ, ನಾನು ನಿಮ್ಗೆಲ್ಲ ಇನ್ವಿಟೇಷನ್ ಕಳ್ಸಿದ್ನಲ್ಲ, ಯಾಕೆ ನೀವು ಯಾರು ಬರಲೇ ಇಲ್ಲ? ಅಯ್ಯೋ, ಮೂರು ಜನ ಒಟ್ಟಿಗೆ ಬರೋಣ ಅನ್ಕೊಂಡ್ವಿ ಕಣೆ, ಬರಕ್ ಆಗ್ಲಿಲ್ಲ, ಅದಕ್ಕೆ ಇವಾಗ ಬಂದ್ವಿ. ಹೋಗ್ಲಿ ಬಿಡ್ರೆ, ಈಗ್ಲಾದ್ರೂ ಬಂದ್ರಲ್ಲ. ಏನಿದು ಗಿಫ್ಟ್ಸ್ ಎಲ್ಲ ತಂದ್ಬಿಟ್ಟಿದ್ದೀರಾ? ನಮ್ಮ ಅತ್ತೆಗೆ ಏನಾದ್ರೂ ಸನ್ಮಾನ ಮಾಡ್ತಾ ಇದ್ದೀರಾ? ಇಲ್ಲಪ್ಪ ಗಾಯತ್ರಿ, ಮದ್ವೆಗೆ ಬರಕ್ಕಾಗ್ಲಿಲ್ವಲ್ಲ, ಅದಕ್ಕೆ ಹುಡುಗರ ಕೊಡೋಣ ಅಂತ ಬಂದ್ವಿ. ಸೂರ್ಯ ಎಲ್ಲಪ್ಪ ನೀನ್ ಹೆಂಡ್ತಿ? ಕರಿಯಪ್ಪ. ಅದಕ್ಕೇನಂತೆ ಕರಿಯೋಣ, ನೀವೀಗಷ್ಟೇ ಬಂದಿದ್ದೀರಾ, ಸ್ವಲ್ಪ ಸುಧಾರಿಸ್ಕೊಳ್ಳಿ. ನಾನು ನಿಮ್ಗೋಸ್ಕರ ಕಾಫಿ ತಗೊಂಡ್ ಬರ್ತೀನಿ. ಸೂರ್ಯ, ಒಂದ್ ನಿಮಿಷ ಬಾಯ್ಲಿ. ಎಕ್ಸ್ಕ್ಯೂಸ್ ಮೀ ರಾಕಿ, ಟೇಕ್ ಕೇರ್ ಆಫ್ ದಮ್. ಏನಮ್ಮ, ಅವ್ರ ಆರತಿ ನೋಡೋಕೆ ಅಂತಾನೆ ಬಂದ್ಯಾರೆ ಕಣೋ, ಏನು ಮಾಡೋದು? ಏನ್ ಮಾಡೋದು ಅಂದ್ರೆ ನಿಜ ಹೇಳೋದು ಅಷ್ಟೇ. ನೀನೇ ಅವಳ ಮನೆಯಿಂದ ಹೊರಗಡೆ ಹಾಕ್ಬಿಡಿದ್ಯಾ ಅಂತ ಹೇಳಕ್ಕಾಗತ್ತಾ? ನೀನು ಪುನರ್ವಿವಾಹ ಆಗಿದ್ಯಾ ಅಂತಲೇ ಅವ್ರು ನಿನ್ನನ್ನು ಅಪ್ರಿಷಿಯೇಟ್ ಮಾಡಕ್ ಬಂದಿದ್ದಾರೆ ಕಣೋ. ಅಂಥದ್ರಲ್ಲಿ ಸತ್ಯ ಹೇಳಕ್ಕಾಗತ್ತಾ ಅವ್ರಿಗೆ? ನನ್ನ ಮರ್ಯಾದೆ ಹೋಗಲ್ವಾ? ಸರಿ ಆಯ್ತು, ನೀನು ಕಾಫಿ ಮಾಡ್ಕೊಂಬ, ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ. ಸೊ ಏನ್ ಮಾಡ್ಕೊಂಡಿರೋದು ಮ್ಯಾಮ್ ನೀವು? ನಾನೊಬ್ಳ ಹೌಸ್ ವೈಫು, ಅದೇ ನಂದು ಹವ್ಯಾಸ ಇದೆ, ಮಧುಕನಿ ಆರ್ಟ್ ಮಾಡ್ತಾ ಇದ್ದೀನಿ. ವಾಟ್ ಅ ಕೋಇನ್ಸಿಡೆನ್ಸ್, ನನ್ನ ಹೆಂಡತಿ ಕೂಡ ಮಧುಕನಿ ಆರ್ಟ್ ಮಾಡ್ತಾಳೆ. ಹೌದಾ? ಹೌದು, ಆಕ್ಚುಲಿ ಇವತ್ತು ಅವ್ರು ಅದೇ ಕ್ಲಾಸಸ್ಗೆ ಹೋಗಿದ್ದಾರೆ. ಅವ್ರ ತಾಯಿಗೆ ಸ್ವಲ್ಪ ಹುಷಾರಿಲ್ಲ, ಸೊ ಅವ್ರ ಕ್ಲಾಸಸ್ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ತಾ ಇದ್ದಾರೆ. ಪ್ರಾಬಬ್ಲಿ ಇನ್ನೊಂದು 2-3 ದಿನ ಅವ್ರು ಅಲ್ಲೇ ಇರ್ತಾರೆ. ಐ ಡೌಟ್ ನೀವು ಇವತ್ತು ಅವ್ರನ್ನ ಮೀಟ್ ಮಾಡೋಕ್ಕಾಗತ್ತೆ ಅನ್ನೋದು. ಓಕೆ, ನೋ ಪ್ರಾಬ್ಲಮ್. ನೀವು ಕಾಫಿ ತಗೊಂಡ್ರೆ? ಗಾಯತ್ರಿ, ನಿನ್ನ ಸೊಸೆ ನೋಡೋಣ ಅಂತ ಬಂದ್ವಿ ಕಣೆ, ನಿರಾಸೆ ಆಯಿತು. ತಂದಿರೋ ಗಿಫ್ಟ್ ಎಲ್ಲ ವೇಸ್ಟ್ ಆಯಿತು ಕಣೆ. ಯಾಕೆ ಹಾಗನ್ಕೋತೀಯ? ನನ್ನ ಮಗ ಇದ್ದಾನಲ್ಲ, ಅವನಿಗೆ ಕೊಡು, ಸೊಸೆಗೂ ಕೊಟ್ಟಾಗತ್ತೆ. ಹೌದೌದು, ಕೊಡಿ ಅವ್ರಿಗೆ. ತಗೋಪ್ಪ ಸೂರ್ಯ, ನೀನು ನಿನ್ನ ಹೆಂಡತಿ 100 ವರ್ಷ ಸುಖವಾಗಿ ಬಾಳಿ. ರೀತಿನಂತೂ ನೋಡಲಿಲ್ಲ. ಕಡೆ ಪಕ್ಷ ಫೋಟೋನರ ತೋರ್ಸಪ್ಪ ಸೂರ್ಯ. ಸೂರ್ಯ ಹೋಗಿ ಫೋಟೋ ತಗೊಂಡು ಬಾಪ ಆರ್ತಿದು. ನನಗೂ ಬೇಕಾಗಿರಲಿಲ್ಲ ಈ ಪುನರ್ವಿವಾಹ. ನೀನು ಸೊಸೆ ಮುದ್ದಾಗಿದ್ದಾಳೆ. ನಮ್ಮ ಆರ್ತಿ ಹೆಸರಲ್ಲಿ ಅರ್ಚನೆ ಮಾಡಿ. ನನ್ನ ಹೆಸರಿಗೆ ಬೇಡ, ಮಕ್ಕಳ ಹೆಸರಿಗೆ ಮಾಡಿ. ನಕ್ಷತ್ರ ರಾಶಿ ಹೆಸರು ಆರ್ಯ, ಹಸ್ತ ನಕ್ಷತ್ರ, ಆದಿತ್ಯ ಶತಭಿಷ ನಕ್ಷತ್ರ. ಮೂರ್ತಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಸ್ವಸ್ತಿ ಪೂರ್ವೋಚ್ಚರಿತ ಏವಂ ಗುಣ ವಿಶೇಷಣ ವಿಶಿಷ್ಟಾದಾಂ ಶುಭರಿತೋ ವಿಶೇಷೇದ ಯದಾ ಕುಮಾರಸ್ಯ ಆರ್ಯ ನಾಮಧೇಯಸ್ಯ ಆದಿತ್ಯ ಆದಿತ್ಯ ನಾಮಧೇಯಸ್ಯ ಹಸ್ತ ನಕ್ಷತ್ರೇ ಶತಭಿಷ कन्या राजो रातस्य अन्य च शतभिषा नक्षत्रे कुंभ राजो रातस्य कुटुंब वर्गाड आर्ति ನೀನ್ ಹೆಸರಲ್ಲಿ ಅರ್ಚನೆ ಯಾಕೆ ಬೇಡ ಅಂದೆ? ಈ ಪೂಜೆ ಪುನಸ್ಕಾರ ಇದು ಯಾವುದರ ಮೇಲೂ ನನ್ನ ನಂಬಿಕೆ ಇಲ್ಲ ಅಮ್ಮ. ಏನು ಪ್ರಯೋಜನ ಇದೆ? ಕಲ್ಲಾಗಿರೋ ಈ ದೇವರಿಗೆ ಎಷ್ಟು ಪೂಜೆ ಮಾಡಿದ್ರು ಅಷ್ಟೇ, ನಮ್ಮ ಕಷ್ಟ ಮಾತ್ರ ಪರಿಹಾರ ಆಗಲ್ಲ. ಹಾಗೆಲ್ಲ ಹೇಳಬಾರ್ದು ಆರ್ತಿ. ಈ ಮನುಷ್ಯ ಜನ್ಮನೇ ಹಾಗೆ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಕಷ್ಟನ ಅನುಭವಿಸಲೇಬೇಕು. ದೇವರುಗಳು ಮನುಷ್ಯನಾಗಿ ಹುಟ್ಟಿದಾಗ ಅವ್ರಿಗೆ ಕೂಡ ಕಷ್ಟ ತಪ್ಪಿದ್ದಲ್ಲ. ಶ್ರೀರಾಮಚಂದ್ರ 14 ವರ್ಷ ವನವಾಸ ಅನುಭವಿಸ್ದ, ಕೃಷ್ಣ ಎಲ್ಲ ಬಿಟ್ಟು ರಥನ ಓಡಿಸ್ದ, ಬುದ್ಧ ಮನೆ ಮಠ ಬಿಟ್ಟು ಊರೂರು ಅಲದ ಮೇಲೆ ಜ್ಞಾನೋದಯ ಆಯಿತು, ಜೀಸಸ್ನ ಜನರೇ ಶಿಲ್ಪೆಗೆ ಏರಿಸಿದ್ರು. ದೇವರಿಗೆ ತಮ್ಮ ಕಷ್ಟನ ಪರಿಹರಿಸ್ಕೊಳ್ಳೋಕೆ ಆಗಲಿಲ್ಲ ಅಂದಮೇಲೆ ಇನ್ನು ನಾವು ಸಾಮಾನ್ಯ ಜನರು ಮಾ ನಮ್ಮ ಕತೆ ಹೇಗೆ ಹೇಳಿ? ಅದಕ್ಕೆ ಹೇಳಿತು ಈ ಪೂಜೆ ಪುನಸ್ಕಾರ ಎಲ್ಲ ವೇಸ್ಟು ಅಂತ. ಹಾಗಲ್ಲ ಆರ್ತಿ, ಕಷ್ಟ ಅಂದ್ರೆ ಬರೀ ಕೆಟ್ಟದ್ದು ಅಂತ ಮಾತ್ರ ನಾವು ಅನ್ಕೋಬಾರ್ದು. ನಾವು ಕಷ್ಟ ಅನುಭವಿಸ್ತಿರುವಾಗ ನಮ್ಗೆ ಗೊತ್ತಿಲ್ಲದೆ ಒಳ್ಳೇದು ಆಗ್ತಾ ಇರುತ್ತೆ. ಈಗ ಚಿನ್ನನೇ ನೋಡು, ಚಿನ್ನನ ಪುಟಕ್ಕಿಟ್ಟ ಮೇಲೇನೆ ಅದು ಒಡವೆ ಮಾಡಿಸೋ ಬಂಗಾರ ಆಗೋದು, ಬಂಡೆ ಕಲ್ಲನ್ನ ಕೆತ್ತಿದ ಮೇಲೇನೆ ಅದು ಶಿಲ್ಪ ಅಂತ ಅನಿಸ್ಕೊಳ್ಳೋದು. ಹಾಗೆ ನಮ್ಮ ಕಷ್ಟಗಳನ್ನು ಕೊಡೋ ಮೂಲಕ ಆ ದೇವರು ನಮ್ಮ ಅಂತರಂಗಕ್ಕೆ ಹೊಸ ರೂಪ ಕೊಡ್ತಾನೆ ಇರ್ತಾನೆ. ಕಷ್ಟಗಳನ್ನ ಅನುಭವಿಸುವಾಗ ನಮ್ಗೆ ಗೊತ್ತೇ ಆಗಲ್ಲ, ಕಷ್ಟ ಕಾಲ ಕಳೆದ ಮೇಲೆ ಅದು ಒಳ್ಳೇದು ಅಂತ ನಮಗೆ ಅನುಭವಕ್ಕೆ ಬರುತ್ತೆ. ಆರ್ತಿ, ನೀವೆಲ್ಲ ಇಲ್ಲೇ ಕೂತಿರಿ, ನಾನು ಪ್ರದಕ್ಷಿಣೆ ಹಾಕೊಂಡ್ ಬರ್ತೀನಿ. ಹಾ, ಇಲ್ಲೇರೋ. ಓ ಆರ್ತಿ, ನೀನ್ ನೋಡಿ ಎಷ್ಟು ದಿವಸ ಆಗಿತ್ತಮ್ಮ, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ನಿಮ್ಮ ಅತ್ತೆಯಲ್ಲಿ ಅವರು ಪ್ರದಕ್ಷಿಣೆ ಹಾಕಕ್ಕೆ ಹೋಗಿದ್ದಾರೆ. ಓ ಹೌದಾ, ನಿನ್ ಬಗ್ಗೆ ಒಂದು ಸುದ್ದಿ ಕೇಳಿದೆ, ನಿಜಾನಾ? ಏನ್ ಸುದ್ದಿ? ನಿನ್ ಗಂಡ ಸೂರ್ಯ ನಿನ್ನ ಬಿಟ್ಬಿಟ್ನಂತೆ. ಏನೋ ನಿನ್ ಗಂಡ ಎಲ್ರೂ ಮುಂದೆ ಜಾತ್ರೆಲಿ ನಿನ್ಗೆ ಅವಮಾನ ಆಗೋಗಿ ಮಾತಾಡದ್ನಂತೆ. ಈಗಿಂದೀಗಲೇ ಮನೆ ಬಿಟ್ಟು ಹೊರಡು ಅನ್ನಂತೆ ಹೌದಾ? ಸಾಲದಕ್ಕೆ ನಿನ್ ಗಂಡನ ಮನೆಯರೆಲ್ಲ ಒಂದೇ ಪಾರ್ಟಿಯಾಗಿ ನಿನ್ ಮೇಲೆ ತಿರುಗಿ ಬಿತ್ರಂತೆ ನಿಜವೇ? ಅಯ್ಯೋ ಪಾಪ, ವಿಷಯ ಕೇಳಿ ಮನಸ್ಸಿಗೆ ತುಂಬಾ ಬೇಜಾರಾಯಿತು. ನಿನಗೆ ನಿಮ್ಮ ಅತ್ತೆ ಎರಡನೇ ಮದುವೆ ಮಾಡ್ಸಕ್ಕೆ ಹೊರಟಾಗ್ಲೇ ಅನ್ಕೊಂಡೆ. ಮೊದಲನೇ ಮದುವೆನೇ ನಿಲ್ಲಿಲ್ಲ, ಇನ್ನು ಎರಡನೇ ಮದುವೆ ನಿಲ್ಲುತ್ತಾ ಅಂತ. ಆದ್ರೆ ಏನು ಮಾಡೋದು, ನಿಮ್ಮ ಅತ್ತೆ ಹುಚ್ಚುಚ್ಚಾಗಿ ಏನೋ ಸಾಧಿಸ್ತೀನಿ ಅಂತ ಹೊರಟ್ರು. ಇವಾಗ ಏನಾಯ್ತು ನೋಡ್ದಾ? ಅಜ್ಜು ಶೋಭಕ್ಕ, ನೀನು ಅಳಿಯ ದೇವ್ರಂತವನು ಎಂಥ ಕೆಲಸ ಮಾಡಿದಾನೆ ನೋಡು. ಕೇಳಿ ಮನ್ಸಿಗೆ ತುಂಬ ಬೇಜಾರಾಯಿತು. ಯಾವ ಸಮಯದಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ವಾ ನಿನಗೆ? ಪಾಪ ಹುಡುಗಿ ನೊಂದ್ಕೊಂಡು ಮನೆಗೆ ಬಂದಿದ್ದಾಳೆ. ವಿಷಯನ ಮರೀಲಿ ಅಂತ ಇಲ್ಲಿ ಕರ್ಕೊಂಡು ಬಂದರೆ ಏನೇನೋ ಮಾತಾಡಿ ಮತ್ತವಳ ಮನಸ್ಸನ್ನ ನೋಯ್ತಾ ಇದೆಯಲ್ಲ ನೀನು. ಅಯ್ಯ, ಇಲ್ದೇ ಇರೋದೇನಾದ್ರೂ ಹೇಳಿದ್ನ? ಇರೋದನ್ನ ತಾನೇ ಹೇಳಿದ್ದು. ನೀನ್ ಅಳಿಯ ಮತ್ತು ಅವ್ರ ಮನೆಯವರು ಊರವ್ರ ಮುಂದೆ ಎಲ್ಲ ನಿನ್ನ ಮಗಳನ್ನ ಮನೆ ಬಿಟ್ಟು ಹೋಗು ಅಂದಿದ್ದು ಇಡೀ ಊರಿಗೆ ಗೊತ್ತಿದೆ. ಅದನ್ನ ತಾನೇ ಕೇಳಿದ್ದು ತಪ್ಪ? ನಿನ್ನ ಮಗಳ ಬಗ್ಗೆ ಮಾತಾಡಿದ್ರೆ ನೀನ್ ಸುಮ್ಮನೆ ಇರ್ತಿದ್ದೇನೆ? ಅಯ್ಯ, ಗೊತ್ತಿರೋರು ಅಂತ ಕೇಳಿದ್ನಪ್ಪ. ಇಷ್ಟಕ್ಕೂ ನನ್ನ ಮಗಳನ್ನ ಗಂಡ ಹೊರಗಾಕೋ ಅಂತ ಕೆಲಸ ಅವಳೇನು ಮಾಡಲ್ಲ ಬಿಡಿ. ಆಡ್ದವ್ರ ಪಾಪ ಆಡ್ದವ್ರ ಬಾಯ್ಲಿ ಅಂತ ನಿಮ್ಮ ಮಗಳಿಗೂ ಅವಳು ಕಟ್ಕೊಂಡು ನಾನೇನು ಮಾಡಲಿ? ಅದೇನೋ ನಿಮ್ಮ ಸೊಸೆಗೆ ಪುನರ್ ವಿವಾಹ ಮಾಡಿಸಿ ಪ್ರಪಂಚನೇ ಉದ್ಧಾರ ಮಾಡ್ತೀನಿ ಅಂತಿದ್ರಿ, ಇವಾಗ ಏನಾಯ್ತು? ಇನ್ನೊಂದು ಮದುವೆ ಮಾಡಿಸ್ತೀರಾ? ಮಾಡಿಸಿ ಮಾಡಿಸಿ. ಅವಳಿಗೆ ನೀನ್ ಕಂಡ್ರೆ ಹೊಟ್ಟೆ ಕಿಚ್ಚು, ಅದಕ್ಕೆ ಬಾಯಿಗೆ ಬಂದಾಗೆಲ್ಲ ಮಾತಾಡಿದ್ಲು. ಇಡೀ ದಿನ ಕಂಡೋರ್ ವಿಷಯ ಮಾತಾಡೋದು, ಸಂಜೆ ಆದ ತಕ್ಷಣ ದೇವಸ್ಥಾನಕ್ಕೆ ಬರೋದು, ಮನ್ಸೆಲ್ಲ ಮೈಲಿಗೆ ಕೈಯಲ್ಲಿ ಮಲ್ಲಿಗೆ ಅಂದಂಗೆ. ಥೂ, ಕೆಟ್ಟ ಜನ. ಅವಳ ಮಾತಿಗೆ ನೀನ್ ಬೇಜಾರು ಮಾಡ್ಕೋಬೇಡ. ಇನ್ನೊಂದು ಮದುವೆ ಮಾಡಿಸ್ತೀರಾ? ಮಕ್ಕಳ ಮುಂದೆ ಹೀಗೆಲ್ಲ ಅಳಬಾರ್ದು ಕಣೆ. ದೊಡ್ಡವ್ರು ನಾವೇ ಅಳ್ತಾ ಕೂತ್ರೆ ಆ ಮಕ್ಕಳು ಏನು ಅನ್ಕೋಬೇಕು ಹೇಳು? ದೊಡ್ಡೊಳಗೆ ಹುಟ್ಟಿ ಅಳು ಸ್ವಾತಂತ್ರ್ಯನೇ ಕಳ್ಕೊಂಡ್ಬಿಟ್ಟಿದ್ದೀನಿಮ್ಮ ನಾನು. ಹಾಗಲ್ಲ ಕಣೆ ನಾನು ಹೇಳಿದ್ದು. ಅವಳು ಯಾರೋ ಏನೋ ಅಂದ್ಲು ಅಂತ ನೀನು ಯಾಕೆ ಇಷ್ಟು ಮನ್ಸಿಗೆ ನೋವು ಮಾಡ್ಕೊಂಡಿದ್ಯಾ? ಹಳೆ ನೋವನ್ನೆಲ್ಲ ಮರೆತು ಹೊಸ ಜೀವನನ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಅದನ್ನು ಯೋಚನೆ ಮಾಡಿದಾಗಲಿಲ್ಲ ಆ ದೇವ್ರು ನನಗೆ ಏಟಿನ ಮೇಲೆ ಏಟನ್ನು ಕೊಡ್ತಾನೆ ಇದ್ದಾನಮ್ಮ. ನನ್ನ ಕಷ್ಟಗಳಿಗೆ ಮುಕ್ತಿನೇ ಇಲ್ದಾಗ ಆಗೋಯ್ತು. ಬರೀ ಮನಸ್ಸಿನೊಳಗೆ ನೆಮ್ಮದಿ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಇನ್ನು ಮುಂದೆ ಹೊರಗೂ ನೆಮ್ಮದಿ ಇಲ್ದಾಗ ಆಗೋಯ್ತು. ಯಾರ್ಯಾರು ಕೇಳಿದಕ್ಕಿಲ್ಲ ಅವ್ರ ಪ್ರಶ್ನೆಗೆಲ್ಲ ಉತ್ತರ ಕೊಡ್ಬೇಕಮ್ಮ ನಾನು. ಹಾಗಲ್ಲ ಕಡೆ, ಅದ್ಯಾವುದೋ ಬೀದಿ ನಾಯಿ ಬೊಗಳ್ತು ಅಂತ ನೀನ್ ಇಷ್ಟೊಂದು ಯಾಕೆ ತಲೆ ಕೆಡ್ಸ್ಕೊಂಡಿದ್ಯಾ? ಬಿಟ್ಬಿಡು. ಇನ್ನೂ ಯಾರ್ಯಾರು ಏನೇನು ಪ್ರಶ್ನೆ ಕೇಳ್ತಾರೇನೋ, ಎಷ್ಟು ಜನಕ್ಕಿಂತ ಉತ್ತರ ಕೊಡೋದು ಅಮ್ಮ. ನನ್ನ ಜೀವನ ಬಿಡ್ಸಕ್ಕಾಗದೇ ಇರೋಂಥ ಗಂಟಾಗ್ಬಿಡ್ತು. ದಿನೇ ದಿನೇ ನನ್ನ ಮರ್ಯಾದೆ ಹೋಗ್ತಾನೆ ಇದೆ. ಇಷ್ಟೆಲ್ಲ ಅನುಭವಿಸ್ತಾ ಇದ್ರು ಆ ದೇವರಿಗೆ ಮಾತ್ರ ನನ್ನ ಮೇಲೆ ಕರುಣೆನೇ ಬರ್ತಿಲ್ಲಮ್ಮ।